ಚಂದ್ರಮ್ಮ ನಿನಗೆಂದು ಸರಿಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ತಾನೇ ಈಗ ನೀನು ನನ್ನ ಪ್ರಾಪರ್ಟಿ ನಾನೇನು ಹೇಳಿದ್ರೂ ನೀನು ಮಾಡಲೇಬೇಕು ನೀನು ರೆಡಿ ಆಗ್ಬಾ ನಾನು ರೆಡಿ ಆಗ್ಬರ್ತೀನಿ ಲೆಟ್ಸ್ ಟಾಕ್ ಲೆಟ್ಸ್ ಹ್ಯಾವ್ ಫನ್ ಚೇರ್ ಅಪ್ ನೋಡಿ ಅಮ್ಮ ನೀವು ಕೇಳೋ ರೇಟಿಗೆ ಬಾಡಿಗೆ ಮನೆ ಸಿಗೋದು ತುಂಬ ಕಷ್ಟ ಒಂದೇ ಒಂದು ಮನೆ ಇದೆ 6,000 ರೂಪಾಯಿ ಬಾಡಿಗೆ ಹೇಳ್ತಾ ಇದ್ದಾರೆ ತುಂಬ ಚಿಕ್ಕ ಮನೆ ಒಂದು ಹಾಲು ಒಂದು ಸನ್ ರೂಮು ಅಲ್ಲೇ ಒಂದು ಬಚ್ಚಲು ಕರ್ಟನ್ ಹಾಕ್ಕೊಂಡು ಸ್ನಾನ ಏನ ಮಾಡ್ಕೋಬೋದು ಟಾಯ್ಲೆಟ್ ಕಾಮನ್ನು ಹೊರಗಡೆ ಆದರೆ ಓನರ್ದು ಒಂದು ಕಂಡೀಷನ್ ಇದೆ ಓನರು ಅಗ್ರಿಮೆಂಟ್ ಮಾಡಲ್ವಂತೆ ಅದು ಅಲ್ಲದೆ ಈ ಮನೆಯಲ್ಲಿ ಶಾಶ್ವತವಾಗಿ ಇರೋಕ್ಕೂ ಆಗೋದಲ್ವಂತೆ ಓನರ್ ಮಗಳು ಯಾವುದೋ ಊರಿಗೆ ಹೋಗಿದ್ದಾರಂತೆ ಅವರು ಬರೋದಕ್ಕೆ 2-3 ತಿಂಗಳಾಗುತ್ತೆ ಅಲ್ಲಿಯವರೆಗೆ ನೀವು ತಾತ್ಕಾಲಿಕವಾಗಿ ಇರ್ಬೋದು ನೀವು ತುಂಬ ಅರ್ಜೆಂಟ್ ಅಂದ್ರಲ್ಲ ನೋಡಿ ನಿಮಗೆ ಆ ಮನೆಯಲ್ಲಿ ಇರೋಕ್ಕಾಗುತ್ತೇನೋ ಆದರೆ ಆ ಓನರ್ ಮಗಳು ವಾಪಸ್ ಬರೋ ಟೈಮ್ ಒಳಗೆ ನೀವು ಮನೆ ಖಾಲಿ ಮಾಡಿದ್ರೆ ಆಯಿತು 2-3 ತಿಂಗಳಷ್ಟೇನಾ ಹೌದಮ್ಮ 30,000 ಅಡ್ವಾನ್ಸ್ ಕೊಡಬೇಕು ಆ ಅಡ್ವಾನ್ಸ್ ಇವತ್ತೇ ಕೊಡಬೇಕು ಇಲ್ಲಾಂದ್ರೆ ಮನೆ ತುಂಬ ಡಿಮ್ಯಾಂಡ್ ಇದೆ ಸದ್ಯಕ್ಕೆ ದೇವ್ರು ದಾರಿ ತೋರಿಸಿದನಲ್ಲ ಸಾಕು ಬಿಡಿ ಮುಂದೇನೋ ಅವನೇ ದಾರಿ ತೋರಿಸ್ತಾನೆ ಅಡ್ವಾನ್ಸ್ ದುಡ್ಡನ್ನ ನಾನು ಇವತ್ತೇ ಕೊಟ್ಬಿಡ್ತೀನಿ ಮನೆ ನೋಡೋದಿಲ್ವಾ ಏನೂ ಬೇಡ ನೀವು ಹೇಳ್ತಿದ್ದೀರಲ್ಲ ಅಷ್ಟೇ ಸಾಕು ಯಾವುದಕ್ಕೂ ಒಂದ್ಸಲ ಆ ಮನೆ ನೋಡಿಬಿಡಿ ಅಮ್ಮ ಇಲ್ಲಾಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗದಿದ್ರೆ ಏನ್ ಮಾಡ್ತೀರಾ ನೋಡಿ ಸರ್ ಜೀವನದಲ್ಲಿ ಎಲ್ಲವೂ ನಮ್ಗೆ ಅಡ್ಜಸ್ಟ್ ಆಗೋದೇ ಸಿಗಲ್ಲ ಕೆಲವೊಂದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ ಸರ್ ಆ ಮನೆನ ನಮಗೆ ಮಾಡಿಸ್ಕೊಡಿ ಈ ಗೊರ ಮನೆನ ಖಾಲಿ ಮಾಡಿಕೊಂಡು ಅಡ್ವಾನ್ಸ್ ತಗೊಂಡು ಇವತ್ತೇ ಬಂದ್ಬಿಡ್ತೀವಿ ತುಂಬ ಉಪಕಾರ ಆಯ್ತು ಆಯ್ತಮ್ಮ ನಿಮಗೆ ಮಾಡಿಸ್ಕೊಡ್ತೀನಿ ಅಡ್ವಾನ್ಸ್ ತಗೊಂಬನ್ನಿ ಥ್ಯಾಂಕ್ ಯು ಸರ್ ಅದ್ಯಾರು ಅಂತ ಕೇಳಲ್ವ ನೀನು ಹೌದು ಗಾಯತ್ರಿ ಅದು ನೀನೇ ನೀನೇ ಗಾಯತ್ರಿ ನನ್ನನ್ನು ತುಂಬ ಇಂಪ್ರೆಸ್ ಮಾಡ್ತಾಳೋ ನೀನೇ
ಅದಕ್ಕೆ ಹೇಳೋದು ಜೀವನದಲ್ಲಿ ಆಗಾಗ ಅಪ್ಡೇಟ್ ಆಗ್ತಿರ್ಬೇಕು ಅಂತ. ಅದು ನಿಮ್ ಬಿಲ್ಡಿಂಗ್ ಅಲ್ಲ, ನಿಮ್ ತಾಯಿ ಅಂದ್ರೆ ನನ್ನ ಅಕ್ಕ. ಆ ಬಿಲ್ಡಿಂಗ್ ನನ್ನ ಹೆಸರಿಗೆ ಬರ್ದ್ಕೊಟ್ಟು ಎಷ್ಟೋ ಕಾಲ ಆಗೋಯ್ತು. ಅಷ್ಟಕ್ಕೆ ನೀವು ಬಿಲ್ಡಿಂಗ್ ಹತ್ರ ಹೋಗಿ ಬಾಡ್ಗೆನ ಕಲೆಕ್ಟ್ ಮಾಡ್ಕೊ ಬಂದ್ಬಿಟ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡುದು ಮಾವ? ಏಯ್ ಇರು ಇರು ಒಂದ್ ನಿಮಿಷ, ಇವತ್ತೆಲ್ಲ ಒಂದೊಂದಾಗಿ ಕ್ಲಾರಿಫೈ ಆಗ್ಬಿಡ್ಬೇಕು. ಯಾರ ಮನೆ, ಯಾರು ಆಲ್ಟರ್ ಮಾಡ್ತಾ ಇದಾರೆ? ನಮ್ಮನೆ ಮಾವ, ನಾವೀಗ ಇರೋ ಮನೆ. ನೀವು ಕಳ್ಸಿದ ಕೆಲ್ಸಕಾರರು ಬಂದು ಮನೆ ಅಳತೆ ತಗೋತಿದ್ದಾರೆ. ಇದೇನಿದು ಕೇಳ್ಕೊಂಬರ್ತೀನಿ ಅಂತ ಅಮ್ಮ ನಿಮ್ ಹತ್ರ ಬಂದು ಕೇಳಿದ್ರಂತಲ್ಲ, ನೀವು ಮಾರ್ಬಲ್ ಹಾಕಿಸ್ತೀನಿ ಅಂತ ಹೇಳಿದ್ರಂತೆ. ಏನು ಮಾರ್ಬಲ್ಲು, ಮಜಾಕು? ಏನ್ ದೊಡ್ಡ ಲಾಡ್ಗಳು ನೀವು! ನಿಮ್ಮ ಕೋಮಲವಾದ ಪಾದಗಳು ಮಾರ್ಬಲ್ ನೆಲದ ಮೇಲೆ ಮಾತ್ರ ಹೆಜ್ಜೆ ಇಡೋದಾ? ನಿಮ್ ಮೂತಿಗೆ ಬೇರೆ ಅದು ಬೇರೆ ಕೇಡು. ಮನೆಯಲ್ಲಿ ಬುದ್ಧಿಗೆಟ್ಟ ಹುಡುಗಿದಾಳಲ್ಲ ಮೀರಾ, ಅವಳಿಗೊಂದು ನೆಲೆ ಬೇಕಾಗಿತ್ತು. ಅದಕ್ಕೆ ನಿಮ್ಮಮ್ಮ ಮನೇನ ನನಗೆ ಬರ್ಕೊಡೋ ಅನಿವಾರ್ಯ ಆಗಿತ್ತು, ಬರ್ಕೊಟ್ಲು. ಮೀರನ್ ಮದ್ವೆ ಆಯ್ತು. ಅದನ್ನ ನಿಮಗೆ ಹೇಳಬೇಕು ಅನ್ನೋದು ಏನು ಇಲ್ವಲ್ಲ. ಈಗ ನಾವೆಲ್ಲ ಏನ್ ಮಾಡ್ಬೇಕು? ದಯವಿಟ್ಟು ನಮ್ಗೊಂದು ದಾರಿ ತೋರಿಸಿ. ಹೋಗೆ, ರಸ್ತೆ ಮಧ್ಯೆ ನಿಂತ್ಕೊಂಡು ಭಿಕ್ಷೆ ಕೇಳು. ಆ ದೇವಸ್ಥಾನದಲ್ಲಿ ಭಿಕ್ಷಕರಿಗೆ ಅಂತ ಸ್ಪೆಷಲ್ ಭಿಕ್ಷೆ ಆಗ್ತಾ ಇದ್ದಲ್ಲ, ಈಗ ಆ ಸರದಿ ನಿನಗ್ ಬಂದಿದೆ. ಅವ್ರ ಮಧ್ಯೆ ಕೂತ್ಕೊಂಡು ನೀನು ಭಿಕ್ಷೆ ಎತ್ತು. ಹೀಗೆ ನಿನ್ನಂಗೆ ಇನ್ನೊಬ್ರು ಬಂದು ನಿನಗ್ ಊಟ ಹಾಕ್ತಾರೆ. ಪ್ರಪಂಚ ರೌಂಡ್ ಆಗಿದೆ ಕಣೆ, ಸುತ್ತಾನೆ ಇರುತ್ತೆ. ಮನೆ ಖಾಲಿ ಮಾಡುವಂತ ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಈಗ ಮನೆ ಖಾಲಿ ಮಾಡೋದಕ್ಕೆ ಅದು ಇದು ಅಂತ ರಾಗ ಕೇಳಿದ್ರೆ ಯಾರು ಕೇಳೋರಿಲ್ಲ. ವೆಂಕಟೇಶ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ ಕಣು. ಅವ್ರು ಹೇಳು, ಈ ಮನೆ ನಾವು ಹುಡುಕೊಂಡು ಖಾಲಿ ಮಾಡೋವರೆಗೂ ಸ್ವಲ್ಪ ಕಾಯಿರಿ ಅಂತ ಹೇಳು. ನೀ ಹೇಳಿದ್ರೆ ಅವ್ರು ಕೇಳ್ತಾರೆ ಕಣು. ನಮಗೆ ಸರಿಯಾದ ಮನೆ ಸಿಕ್ಕಿದ ತಕ್ಷಣ ನಾವು ಒಂದು ಕ್ಷಣನೂ ಇಲ್ಲಿರಲ್ಲ ಕಣೋ, ಬಿಟ್ಟು ಹೊರಟೋಗ್ಬಿಡ್ತೀವಿ. ನೋಡಕ್ಕ, ನೀ ಸುಮ್ಮನೆ ಅವ್ರವ್ರ ಮುಂದೆ ಕೈ ಮುಕ್ಕೊಂಡು ಕಣ್ಣೀರ್ ಹಾಕ್ಬೇಡ. ನಾಳೆ ರಾತ್ರಿ ಎಷ್ಟೊತ್ತಿದ್ರು ಮನೆ ಖಾಲಿ ಆಗ್ಬೇಕು. ಇದ್ರ ಬಿಟ್ಟು ಬೇರೆ ಮಾತೇ ಇಲ್ಲ. ಅಲ್ಲಯ್ಯ,
ನೀ ನನ್ನ ಹತ್ರ ಸಾಲ ತಗೊಂಡಾಗ ಎಷ್ಟು ದಿವಸ ಆಯ್ತು? ಅದೇನಾದ್ರೂ ನೆನಪಿದೆಯಾ ನಿನಗೆ? ಹಾ, ಏನೋ ಪಾಪ ಬಡವ ಅಂತ ಸುಮ್ಮನೆ ಇದ್ರೆ ಬಡ್ಡಿ ಕಟ್ಟಕ್ಕಾಗಲ್ಲ ನಿನಗೆ? ಹಾ ನೋಡು, ನೀನು ಬರೆದ್ಕೊಟ್ಟ ಅಗ್ರಿಮೆಂಟ್ ಪೇಪರು ನನ್ನ ಹತ್ರನೇ ಇದೆ, ಈಗ ಅದು ನನ್ನ ಕೈಲೇ ಇದೆ. ಹಾ, ಅದೆಲ್ಲ ಹೇಳ್ಬೇಡಯ್ಯ ನೀನು. ನಿನಗೆ ಕೊಡಬೇಕಾದ ಗಡುವು ಕೊಟ್ಟಾಗಿದೆ, ಆದಷ್ಟು ಬೇಗ ಬಡ್ಡಿ ತಂದುಕೊಡು, ಇಲ್ಲ ಅಂತಂದ್ರೆ ನಿನ್ನ ಆಸ್ತಿನ ಮುಟ್ಕೊಲ್ ಹಾಕೋತೀನಿ. ಏಯ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಆಸ್ತಿ ವೆಂಕಟೇಶನ ಖಜಾನೆ ಸೇರಬೇಕು ಅನ್ನೋದಿದ್ರೆ ಆ ಭಗವಂತನ ಕೈಯಿಂದನೂ ಸಾಧ್ಯ ಇಲ್ಲ. ನೋಡು, ನಾನು ಕೊಟ್ಟಿರೋ ಸಾಲಕ್ಕೆ ನೀನು ಬರ್ಕಿದ್ರೋ ಅಗ್ರಿಮೆಂಟ್ ಪ್ರಕಾರ ಆಸ್ತಿ ನಾನು ಮುಟ್ಕೊಲ್ ಹಾಕೋತಾ ಇದ್ದೀನಿ. ಮೀರಾ, ಅಲ್ಲಿ ಬಿದ್ರೆ ಕಸನೆಲ್ಲ ಆಚೆ ಆಯ್ತು ತಕ್ಕಮ್ಮ. ಸರಿ ಮಾವ. ಹಾ, ಅರ್ಥ ಆಯ್ತಾ? ಆದ್ರೆ ನಿನ್ ನೆನಪಲ್ಲ ನನ್ ಮೇಲೆ ಇರುತ್ತೆ. ಹೌದಾ? ಹೌದು, ನನ್ ನೆನಪು ನಿನ್ಗಿರಲ್ಲ ಅಲ್ವಾ? ಯಾರು ಹೇಳಿದ್ದು? ನಂಗೊತ್ತು, ನಾನು ಈ ಕಡೆ ಹೋಗ್ತಿದ್ದಂಗೆ ನೀನ್ ನನ್ ಮರ್ತ್ ಬಿಡ್ತೀಯ. ಅಟ್ ಲೀಸ್ಟ್ ಒಂದು SMS ಆದ್ರೂ ಮಾಡು ಪ್ಲೀಸ್. ಡೆಫಿನೆಟ್ಲಿ SMS ಮಾಡ್ತೀನಿ, ಡೋಂಟ್ ವರಿ. ಒನ್ ಸೆಕೆಂಡ್. ಹಲೋ, ಹಲೋ ಅಪ್ಪ, ನಾನು ಪ್ಲಾನ್ ಮಾಡಿದ ಪ್ರಕಾರನೇ ಕೆಲಸ ನಡೀತಾ ಇದೆ. ಅಷ್ಟೇ ಫಾಸ್ಟಾಗಿ ಹೋಗ್ತಿದೆ, ನಾನು ಇಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ನೋಡ್ತಾರಪ್ಪ, ರಿಸಲ್ಟನ್ನು ಅಷ್ಟೇ ಬೇಗ ಕೊಡ್ತೀನಿ. ನೀನು ಎಕ್ಸ್ಪೆಕ್ಟು ಮಾಡಿರಬಾರ್ದು ಅಂಥ ರಿಸಲ್ಟ್ ಕೊಡ್ತೀನಿ. ಸರಿಯಪ್ಪ, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಸಾರಿ, ಅಪ್ಪನಿಗೆ ಕಾಲ್ ಮಾಡಿದ್ದೆ, ಮಾತಾಡ್ತಾ ಇದ್ದೆ. ಓ, ನೋ ಪ್ರಾಬ್ಲಮ್. ಏನಂತ? ಎಲ್ಲ ಹೇಳ್ಬಿಟ್ಟೆ. ಎಲ್ಲ ಅಂದ್ರೆ? ನಮ್ಮಿಬ್ರ ಬಗ್ಗೆ. ಅಯ್ಯಯ್ಯೋ, ಯಾಕೆ, ಏನಾಯ್ತು? ಇಷ್ಟು ಬೇಗ ಯಾಕೆ ನಿಮ್ಮ ಅಪ್ಪನ ಹತ್ರ ಹೇಳ್ದೆ? ನಿನ್ ಗೊತ್ತಿಲ್ಲ ಗಾಯತ್ರಿ, ನಮ್ಮ ಅಪ್ಪ ನನ್ನ ಫ್ರೆಂಡ್ ಇದ್ದ ಹಾಗೆ ತುಂಬಾ ಸೋಷಿಯಲ್ ಆಗಿರ್ತಾರೆ. ನನ್ನ ಕಡೆಯಿಂದ ಏನೇನು ಹೇಳ್ಬೇಕೋ ಎಲ್ಲ ಹೇಳಿದ್ದೀನಿ, ಇನ್ನೇನಿದ್ರು ಅವ್ರ ಕಡೆಯಿಂದ ಗುಡ್ ನ್ಯೂಸ್ ಬರ್ಬೇಕಷ್ಟೆ. ಥ್ಯಾಂಕ್ ಗಾಡ್, ಒಳ್ಳೇದಾದ್ರೆ ಸಾಕು. ಜೀತು, ಒನ್ ಮೋರ್ ಥಿಂಗ್. ಏನು? ಆಕ್ಚುಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅರ್ಜೆಂಟಾಗಿ. ನಾನು ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಓ ಶೋರ್, ಎಲ್ಲಿಗೆ ಹೋಗ್ಬೇಕು? ಆಸ್ ಯೂಶುವಲ್ ಹೇಳ್ತೀನಿ, ಬಾ, ಕಮ್ ಆನ್, ಲೆಟ್ಸ್ ಗೋ. ಓಕೆ. ಓಕೆ.
ತುಂಬಾ ಇತ್ತಲ್ವಾ ಅದಕ್ಕೆ ಸುಟ್ಬಿಟ್ಟೆ. ಏಯ್ ಒಳ್ಳೆ ಹುಚ್ಚಿ ಸಾಹಸ ಆಗೋಯ್ತಲ್ಲ, ಸಾಲ ಕೊಟ್ಟವನು ವಾಪಸ್ ತಂದ್ಕೊಟ್ಟು ನನ್ ಪತ್ರ ವಾಪಸ್ ಕೊಡು ಅಂತ ಎಲ್ಲಿಂದ ತಂದ್ಕೊಡೋದು ನಿನ್ನ? ಆಸ್ತಿ ಪತ್ರ ಸುಟ್ಟಾಕಿದ್ದಾಳ ಕಣೆ ಅವಳು, ಇವಳಿಗೆ ಹೊಡಿದ ಪೂಜೆ ಮಾಡ್ಬೇಕು ಅವಳಿಗೆ. ಅವಳಿಗೇನು ಗೊತ್ತಾಗಲ್ಲ ಅಲ್ಲ, ಅವಳಿಗೆ ಯಾಕೆ ಕೊಟ್ರಿ ನೀವು? ನಾನೆಲ್ಲ ಕೊಡಕ್ ಹೋದೆ, ಕಸ ತಂದು ಆಚೆ ಹಾಕು ಅಂತ ಹೇಳಿದ್ರೆ ಎಲ್ಲ ಪೇಪರ್ ಸುಟ್ಟಾಕಿದ್ದಾಳೆ. ಕಸ ಯಾವ್ದು ಪತ್ರ ಯಾವ್ದು ಅಂತ ಗೊತ್ತಾಗ್ದಾರೆ ಹುಚ್ಚಿ ಅವಳು. ಮಾತಾಡ್ಬೇಡ ಉಮಾ, ಇವಳು ಮಾಡಿರೋ ಕೆಲ್ಸಕ್ಕೆ ಇವಳು ಸಿಗಲು ತೋರಣ ಕಟ್ಬಿಡ್ಬೇಕು. ಅನ್ನ ನೀರು ಇಲ್ಲದೆ ಇಲ್ಲೇ ಬಿದ್ದು ಸಾಯಿ. ನೋಡೋ ಯಾರು ಈ ರೂಮಿನ ಬಾಗಿಲು ತೆಗಿಬೇಡಿ. ಅವಳಿಗೆ ಅನ್ನ ನೀರು ಏನು ಕೊಡಬೇಡಿ. ಅರ್ಥ ಆಗ್ತಿದಲ್ಲ, ನನ್ನ ಮಾತಿಗೆ ಬೆಲೆನೆ ಕೊಡದೆ ತಂದು ನನ್ನ ತಲೆ ಕಟ್ಟಿದ್ರಿ ಇವಳನ್ನ. ಈಗ ಬರೀ ನೀವು ಅನುಭವಿಸ್ತಾ ಇದ್ದೀರಾ, ಇನ್ನು ಮುಂದೆ ಈ ಮನೆಯಲ್ಲಿ ಇರೋರೆಲ್ಲ ಇವಳನ್ನ ಅನುಭವಿಸ್ತಾರೆ. ನೀವಾದ್ರೆ ಬರೀ ಆಸ್ತಿ ಕಳ್ಕೊಂಡಿದ್ದೀರಾ, ಆದ್ರೆ ನಾನು ಈ ಹುಚ್ಚಿನ ಕಟ್ಕೊಂಡು ನನ್ನ ಜೀವನನೇ ಕಳ್ಕೊಂಡೆ. ಇವತ್ತು ಇವಳು ಹಾಳು ಮಾಡಿದಾಳಲ್ಲ, ಅಷ್ಟಕ್ಕೆ ಮುಗಿದೋಯ್ತು ಅಂತ ತಿಳ್ಕೊಬೇಡಿ. ಇನ್ನು ಮುಂದೆ ಮಲೆ ಇರೋದೆಲ್ಲ ಹಾಳು ಮಾಡ್ತಾ ಇರ್ತಾಳೆ. ಆಗ ನಿಮಗೆ ಗೊತ್ತಾಗುತ್ತೆ ಹುಚ್ಚರ ಸಾಹಸ ಎಂಥದ್ದು ಅಂತ. ಅನುಭವಿಸಿ. ಸರಿ ನೀನೇ ಸರಿ ನಿಜವಾದ ಅಪರಂಜ.